ವಾಸ್ತವ ನ್ಯೂಸ್ಗೆ ಸ್ವಾಗತ. ಮರಾಠ ಸಮಾಜ ಮತಗಳನ್ನು ಪಡೆಯಲು ಮರಾಠ ಬಹುವರ್ಷಗಳ ಬೇಡಿಕೆ. ಥರ್ಡ್ ಬಿ ವರ್ಗದಿಂದ 2A ತಾವು ಮುಖ್ಯಮಂತ್ರಿಗಳಾದ 24 ಗಂಟೆಗಳಲ್ಲಿ ಈಡೇರಿಸುವುದಾಗಿ ಆಶ್ವಾಸನೆ ನೀಡಿದ್ದೀರಿ. ಆದರೆ ತಾವು ನೀಡಿದ ಭರವಸೆಯನ್ನು ಈಡೇರಿಸದೆ ಮಾತು ತಪ್ಪಿದ್ದೀರಿ ಎಂದು ಮುಖ್ಯಮಂತ್ರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು ಪ್ರತಿಭಟನೆ ಮಾಡುವ ಕಾರಣ ಏನಪ್ಪ ಅಂತಂದ್ರೆ, ಈ ಮೊನ್ನೆ ನಡೆದಂಥ 2020-21 ಬಜೆಟ್ನಲ್ಲಿ ಒಂದು 2019 ನಮ್ಮ ಸಮಾಜವನ್ನು ಕಡೆಗಣಿಸಿದ್ದಾರೆ BS ಯಡಿಯೂರಪ್ಪನವರು. ಆ ಬೀದರ್ನಲ್ಲಿ ಒಂದು ವೇದಿಕೆ ಮುಖಾಂತರ ವಿರೋಧ ಪಕ್ಷರ ನಾಯಕರಾಗಿದ್ದಾಗ ನಮಗೆ ಮರಾಠ ಸಮಾಜವನ್ನು ನಾನು ಮುಖ್ಯಮಂತ್ರಿ ಆದರೆ 24 ಗಂಟೆ ಒಳಗೆ 3B 2A ಸೇರಿಸ್ತೀನಿ ಅಂತ ಒಂದು ಮಾತನ್ನು ಕೊಟ್ಟಿದ್ದರು. ಆ ಮಾತನ್ನು ಅವರು ಉಳಿಸ್ಕೊಂಡಿಲ್ಲ. ಅವರು ಮಾತು ತಪ್ಪಿದ ಸರ್ಕಾರ ಆಗಿದೆ. ವಚನ ಭ್ರಷ್ಟ ಯಡಿಯೂರಪ್ಪನವರು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನನ್ನ ಹೆಸರು ಮಾರುತಿ ನಿಕ್ಕಂ. ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ನಮ್ಮ ಮುಖಂಡರುಗಳು, ಮರಾಠ ಸಮುದಾಯದ ಮುಖಂಡರುಗಳು ಮಾನ್ಯ ಯಡಿಯೂರಪ್ಪನವರಿಗೆ ಮನವಿ ಸಲ್ಲಿಸಿದರು. ಮನವಿ ಸಲ್ಲಿಸಿದರೂ ಕೂಡ ಮೊನ್ನೆ ನಡೆದ ಬಜೆಟ್ನಲ್ಲಿ ನಮ್ಮ ಸಮಾಜದ ಒಂದೇ ಒಂದು ಬೇಡಿಕೆಗಳ ಧ್ವನಿ ಸಹ ಎತ್ತಿಲ್ಲ ಅವರು. ಯಾಕೆ ಈ ಥರ ಸುಳ್ಳು ಆಶ್ವಾಸನೆ ನೀಡಿ ನಮಗೆ ಯಾವುದೇ ನಮಗೆ ಸಮಾಜಕ್ಕೆ ನಮಗೆ ದ್ರೋಹ ಬಗ್ತಾ ಇದ್ದೀರಾ? ದಯಮಾಡಿ ಯಡಿಯೂರಪ್ಪನವರೇ, ತಾವು ಅಂದುಕೊಂಡಂಥ ಮಾತು, ಹೇಳಿದಂಥ ಮಾತು ಏನಿದೆ ಅಂದರೆ ನಾವು ಮರಾಠ ಸಮುದಾಯಕ್ಕೆ 3B 2A ಸೇರಿಸ್ತೀನಿ ಅಂತೇಳಿ ತಾವು ಅಧಿಕಾರಕ್ಕೆ ಬಂದಂತ ಹೇಳಿದಿರಿ. 24 ಗಂಟೆಗಳಲ್ಲಿ ಸೇರಿಸಿದಂತಂದ್ರೆ, ಆದರೂ ಇವತ್ತಿಗೆ ಅಧಿಕಾರಕ್ಕೆ ಬಂದು ವರ್ಷ ಕಳೆದರೂ ಕೂಡ ನಮ್ಮ ಸಮುದಾಯಕ್ಕೆ ತಾವು ಯಾವುದೇ ಬೇಡಿಕೆಗಳಿಗೆ ಇರಿಸಿಲ್ಲ. ಮೊನ್ನೆ ನಡೆದ ಬಜೆಟ್ನಲ್ಲಿ ತಾವು ಬಜೆಟ್ನಲ್ಲಿ ನಮ್ಮ ಸಮುದಾಯದವರು ಮುಖಂಡರು ಕೊಟ್ಟರು ಕೂಡ ತಾವು ಯಾವುದೇ ಧ್ವನಿ ಎತ್ತಿಲ್ಲ ಅಧಿವೇಶನದಲ್ಲಿ. ಯಾಕೆ ನಮ್ಮ ಮರಾಠ ಸಮುದಾಯದ ಮತ ಕೇಳುವಾಗ ನಿಮಗೆ ಎಲ್ಲಿ ಹೋಗಿತ್ತು? ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಹಿಂದೆ 18 ಜಿಲ್ಲೆಗಳಲ್ಲಿ 80 ಲಕ್ಷ ಜನ ತಮಗೆ ಓಟನ್ನು ಹಾಕಿದ್ದಾರೆ ಸ್ವಾಮಿ. ಇಂಥ ಸುಳ್ಳು ಭರವಸೆ ನೀಡಿ ಮರಾಠ ಜನಾಂಗಕ್ಕೆ ದ್ರೋಹ ಬಗಿಬೇಡಿ. ದಯಮಾಡಿ ಇವತ್ತು ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮರಾಠ ಜನಾಂಗಕ್ಕೆ 3B 2A ಸೇರಿಸಬೇಕು. ಮರಾಠ ಸಮುದಾಯದ ಮಂಡಳಿಗಳ ನಿಗಮಂಡಳಿಗಳನ್ನು ಸ್ಥಾಪನೆ ಮಾಡಬೇಕು. ಒಂದು ವೇಳೆ ಸ್ಥಾಪನೆ ಮಾಡದಿದ್ದರೆ, ಬೇಡಿಕೆಗಳು ಈಡೇರಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ನಿಮ್ಮ ವಿರುದ್ಧ ಧ್ವನಿ ಎತ್ತುವ ಮುಖಾಂತರ ಅಷ್ಟೇ ಅಲ್ಲ ಧರಣಿ ಕೂಡ ಮಾಡ್ತೇವೆ. ಉಪವಾಸ